ಕೇಂದ್ರ ಸರ್ಕಾರದ ಕೃಷಿ ಮಸೂದೆಯನ್ನು ವಿರೋಧಿಸಿ ಕರೆ ನೀಡಿದ ಭಾರತ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ನಂತೂರು ಸರ್ಕಲ್ ಬಳಿ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಹಸಿರು ಸೇನೆ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷ ಓಸ್ವಾಲ್ಡ್ ಫರ್ನಾಂಡಿಸ್ ಅವರು, ದಪ್ಪ ಚರ್ಮದ ರಾಜಕಾರಣಿಗಳಿಗೆ ದೇಶದ ರೈತರ ಸಂಕಟ ನೋವು ಅರ್ಥವಾಗದ ಕಾರಣ ಅನ್ನ ನೀಡುವ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಹೇಳಿದ್ರು. ಜಲ್ಕಿತರ ಸಾಪ್ ಇದೆ ಅಂತ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ. ಒಂದು ವೇಳೆ ಈ ಕಾಯ್ದೆಗಳು ಗಂಗಾ ಜಲ್ಕಿತರ ಸಾಪ್ ಇದ್ರೆ ನೀವು ಯಾಕೆ ಸ್ವಾಮಿ ತಡೀತೀರಿ, ಯಾಕೆ ಕಂದಕಗಳನ್ನು ತೋರ್ತೀರಿ, ಯಾಕೆ ಹಸಿರುವನ್ನು ಸಿಡಿಸ್ತೀರಿ ನಮ್ಮ ಮೇಲೆ? ಇವತ್ತು ನಾಲ್ಕೈದು ಜನ ರೈತರು ಸಾವಿಗೀಡಾಗಿದ್ದಾರೆ ಸ್ನೇಹಿತರೆ ದೆಹಲಿಯಲ್ಲಿ. ಆದ್ರೆ ಇವತ್ತು ಇವ್ರಿಗೆ ಏನು ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ, ಯಾವುದೇ ರೈತರ ಕಷ್ಟಗಳು ಅರ್ಥ ಆಗ್ತಾ ಇಲ್ಲ. ಇವತ್ತು ಯಾವುದೇ ರೀತಿಯಲ್ಲಿ ರೈತರ ಆದಾಯ ಡಬಲ್ ಆಗಿಲ್ಲ. ಎಲ್ಲಾ ಕಡೆ ಏನು ಇನ್ಸೂರೆನ್ಸ್ ಏನು ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಮಾಡಿದ್ದಾರೆ, ಅದರಲ್ಲಿ ಕೂಡ ಇನ್ಸೂರೆನ್ಸ್ ಕಂಪನಿಗಳಿಗೆ ಸುಮಾರು 908 ಕೋಟಿ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಯವರು. ಮೈದಾನಕ್ಕೆ ಹೋಗ್ಲಿಕ್ಕೆ ಆಗಲಿ, ಅವರು ಬಿಡ್ತಾ ಇಲ್ಲ ರೈತರನ್ನು. ಏನು ರಸ್ತೆಗಳ ನ್ಯಾಷನಲ್ ಹೈವೇಗಳಲ್ಲಿ ಕಂದಕಗಳನ್ನು ತೋಡುವ ಮುಖಾಂತರ, ಬೇಲಿಗಳನ್ನು ಹಾಕುವ ಮುಖಾಂತರ ಏನು ಇವರು ಏನು ರೈತರನ್ನು ರೈತರ ಮೇಲೆ ಜಲಬಿರಂಗಿ ಲಾಠಿ ಚಾರ್ಜ್ ಹಸಿರುವಾಯನ್ನು ಸಿಡಿಸುವುದರ ಮುಖಾಂತರ ಇವರು ರೈತ ವಿರೋಧಿ ಅಂತ ಅನ್ನೋದು ಸಾಬೀತುಪಡಿಸಿದ್ದಾರೆ. ಇವತ್ತು ಸ್ನೇಹಿತರೆ ಇವತ್ತು ಕಾಯ್ದೆಗಳನ್ನು ತಿದ್ದುಪಾಡಿ ಮಾಡುವ ಸಂದರ್ಭದಲ್ಲಿ ನಾವು ಯಾರು ಯಾವ ರೈತ ಸಂಘಟನೆಗಳು ಕಳೆದ ದಶಕಗಳಿಂದ ಕೂಡ ಇದನ್ನು ನಾವು ಕೇಳಿಲ್ಲ. ನಾವು ಕೇಳಿರುವುದು ಯಾವುದು, ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಮಗೆ ವೈಜ್ಞಾನಿಕ ಬೆಲೆಯನ್ನು ಕೊಡಿ, 50% ಏನು ಉತ್ಪಾದನೆ ವೆಚ್ಚದ ಮೇಲೆ 50% ಲಾಭ ಅದ ಏನು ಕೊಡಿ ಅಂತ. ಅದನ್ನು ಅವರು ಅವರ ಘೋಷಣಾ ಪತ್ರದಲ್ಲಿ ಕೂಡ ಘೋಷಣೆ ಮಾಡಿದ್ರು 2014. ಆದ್ರೆ ಇವತ್ತು ಏನ್ ಹೇಳ್ತಾರೆ ಇವರು, ನಮ್ಗೆ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಕಳೆದ ಬಾರಿ ಏನು ವಿವಿಧ ಬೆಳೆಗಳಿಗೆ ಪ್ರೋತ್ಸಾಹಧನವನ್ನು ಏನು ಇದು ಆದೇಶ ಮಾಡಿದ್ರು ಮತ್ತೆ ಯಡಿಯೂರಪ್ಪನವರು. ಆದ್ರೆ ಇವತ್ತಿನವರಿಗೆ ಖರೀದಿ ಕೇಂದ್ರಗಳನ್ನು ಒಂದು ತೆರೆಯುವ ಒಂದು ಇದು ನೈತಿಕತೆ ಅವ್ರಿಗಿಲ್ಲ. ಇನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಯಾದವ್ ಶೆಟ್ಟಿ, ಮನೋಹರ್ ಶೆಟ್ಟಿ, ಮಾಜಿ ಶಾಸಕ ಐವಾನ್ ಡಿಸೋಸಾ ಮೊದಲಾದವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡ ಎಂಬಿ ಸದಾಶಿವ, ಮಾಜಿ ಶಾಸಕ ಮೊಯ್ದಿನ್ ಬಾಬಾ, ರೈತ ಕಾರ್ಮಿಕ ವಿದ್ಯಾರ್ಥಿ, ಮಹಿಳಾ ಸಂಘಟನೆಗಳ ಮುಖಂಡರಾದ ಕೃಷ್ಣಪ್ಪ ಸಾಲ್ಯಾನ್, ಅಲ್ವಿನ್ ಮಿನೇಜಸ್ ಮೊದಲಾದವರು ಪಾಲ್ಗೊಂಡಿದ್ರು. ರೈತರ ಜೊತೆಯಲ್ಲಿ ನಾವಿದ್ದೇವೆ, ರೈತ ದೇಶದ ಬೆನ್ನೆಲುಬು. ಬೆನ್ನೆಲುಬನ್ನು